ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರಂತೆ ಸಚಿವ ಮುನಿರತ್ನ. ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಹಾಳ್ ಮಾಡ್ತಿದ್ದಾರಂತೆ ಮುನಿರತ್ನ. ಬಿಜೆಪಿ ನಾಯಕರೇ ಆಕ್ರೋಶ ನಿಜವಾಗುತ್ತಾ? ಊಡಿ ಭವಿಷ್ಯ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆಯಲ್ಲಿ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು JDS ಇಂದ ಬಂದಂತ ಬಿಜೆಪಿಗೆ ವಲಸೆ ಯಾರು ಬಂದರು, ಆ ಒಂದು ವಲಸಿಗ ಬಿಜೆಪಿಗರೇ ಕಾರಣ. ಇವತ್ತು ಬಿಜೆಪಿಗರು ವಲಸಿಗರಿಗೆ ನಮಸ್ಕಾರ ಹಾಕಬೇಕು, ನಮಗೆ ಅಧಿಕಾರ ಕೊಟ್ಟಿದ್ರಪ್ಪ ಥ್ಯಾಂಕ್ ಯು ಅಂತ. ಆದರೆ ಅದೇ ವಲಸಿಗರ ವಿರುದ್ಧ ಈಗ ಬಿಜೆಪಿಗರು, ಮೂಲ ಬಿಜೆಪಿಗರು ಅಂತ ಏನು ಕರೆಸ್ಕೊಳ್ತಿದ್ದಾರೆ ಕೆಲವೊಂದಿಷ್ಟು ಯುವ ನಾಯಕರು, ಎಲ್ಲರೂ ಕೂಡ ರೊಚ್ಚಿಗೆದ್ದು ಬಿಜೆಪಿಗರನ್ನ, ಬಿಜೆಪಿಯ ತತ್ವ ಸಿದ್ಧಾಂತ ಏನು ಗೊತ್ತಿಲ್ಲದಿರ ಬಂದು ಬಿಜೆಪಿಯನ್ನು ಹಾಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಮಾತನಾಡ್ತಿರೋದು ಮುನಿರತ್ನ ಅವ್ರ ವಿಚಾರವಾಗಿ. ಮುನಿರತ್ನ ಅವರು ಹಿಂದೆ ಕಾಂಗ್ರೆಸ್ಸಲ್ಲಿ ಹೇಗಿದ್ದರೋ ಏನೋ ಅದು ಬೇರೆ ವಿಚಾರ, ಆದರೆ ಮುನಿರತ್ನವರು ಬಿ ಜೆ ಪಿಗೆ ಬಂದ ಮೇಲೆ ಪಕ್ಕಾ RSS ಅಂತೆ ಆಗಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. RSS ಅವರು ಕೂಡ ಅಚ್ಚರಿ ಆಗಬೇಕು, ಆ ರೀತಿ RSSನ್ನು ಅವರು BJPಯನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಆದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ BJPಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ UD ವಿಜಯಕುಮಾರ್ಗೆ ಮಾತ್ರ ಮುನಿರತ್ನ ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಮುನಿರತ್ನ ಅವರು BJPಯನ್ನು ಹಾಳು ಮಾಡಿ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಂತೆ. ಈ ಮಾತನ್ನು ಸ್ವತಃ UD ವಿಜಯಕುಮಾರ್ ಹೇಳಿರ್ತಕ್ಕಂಥ ಮಾತು ಕೇಳಿಸ್ಕೊಳ್ಳಿ, ಏನು ಹೇಳಿದ್ದಾರೆ ಅಂತ. ನಮಗೆ ಗೊತ್ತಿದೆ ತಮ್ಮ ಒಂದು ಯೋಚನೆಗಳು ಏನಿದೆ ಅಂತ. ಕೋಲಾರ ಜಿಲ್ಲೆದಲ್ಲಿ ಹಾಳು ಮಾಡಬೇಕು, ಭಾರತೀಯ ಜನತಾ ಪಕ್ಷನ ಹಾಳು ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ಗೆ ಹೋಗ್ಬೇಕಂತ ನೀವೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ರ ಅಂತ ಗೊತ್ತಿದೆ ಎಲ್ಲರಿಗೂ. ಈ ಒಂದು ಅವಕಾಶ ನಾವು ಕೂಡ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬಯಸ್ತೀವಿ ಈ ಮುಖಾಂತರ. ಎಸ್, ಕೇಳಿಸ್ಕೊಂಡ್ರಲ್ವಾ? ಇದು ನಾವು ಹೇಳ್ತಿರೋ ಮಾತಲ್ಲ. BJP ನಾಯಕರು, ಈಗ ಸದ್ಯ BJP ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ, ಪ್ರಭಾವಿ ಮಂತ್ರಿ ಆಗಿರ್ತಕ್ಕಂಥ ಮುನಿರತ್ನ ನಾಯ್ಡು ವಿರುದ್ಧ ಮಾಡಿರ್ತಕ್ಕಂಥ ಆರೋಪ. ಹಾಗಿದ್ರೆ ಮುನಿರತ್ನ ನಾಯ್ಡು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ? DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ನೋಡ್ತಾ ಇರಿ ಜನವರಿ ಸಂಕ್ರಾಂತಿ ಆದ ನಂತರ ಕ್ರಾಂತಿ ಆಗುತ್ತೆ, ಕೆಲವೊಂದಿಷ್ಟು ನಾಯಕರು ವಾಪಸ್ ಕಾಂಗ್ರೆಸ್ಗೆ ಬರ್ತಾರೆ, ಮುಂಬೈ ಟೀಮ್ ವಲಸಿಗರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಆಡಿದರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕುಸುಮ ಅವರನ್ನು ಭೇಟಿಯಾಗಿ ಚರ್ಚೆ ಆಗಿತ್ತು. ಕುಸುಮ ಯಾರಪ್ಪ ಅಂದರೆ ಆರ್ ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ. ಆರ್ ಆರ್ ನಗರದಲ್ಲಿ ಮುನಿರತ್ನ ನಾಯ್ಡು MLA ಆ ಕ್ಷೇತ್ರಕ್ಕೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಕುತೂಹಲ ಇತ್ತು ವಾಪಸ್ ಹೋಗ್ತಾರೇನೋ ಅಂತ. ಬಟ್ ಮುನಿರತ್ನ ಸಾಕಷ್ಟು ಬಾರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಹೋಗಲ್ಲ ವಾಪಸ್ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ಗೆ ಹೋಗೋದಿರಲಿ, ಕಾಂಗ್ರೆಸ್ ನಾಯಕರನ್ನು ಸೋಲಿಸಬೇಕು ಅಂತ ಟೀಮ್ ಕಟ್ಕೊಂಡು ಪಣ ತೊಟ್ಟಿದ್ದಾರೆ ಮುನಿರತ್ನ. ಅದಾದಮೇಲೆ ಡಾಕ್ಟರ್ ST ಸೋಮಶೇಖರ್, ಬೈಟಿ ಬಸರಾಜು, ಇವರೆಲ್ಲರೂ ಕೂಡ ಒಂದು ಟೀಮ್ ಕಟ್ಕೊಂಡು ವಿಶೇಷವಾಗಿ ಕೋಲಾರಲ್ಲಿ ರಮೇಶ್ ಕುಮಾರನ್ನು ಸೋಲಿಸಬೇಕು ಅಂತ ಪಟ್ಟಿ ಹಿಡಿದು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ಮುನಿರತ್ನ BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ? ಸೊ ಈ ರೀತಿಯ ಪ್ರಶ್ನೆ ಹುಟ್ಟಾಕಿದ್ದು BJPಯ ಟಿಕೆಟ್ ಆಕಾಂಕ್ಷಿ UD ವಿಜಯಕುಮಾರ್ ರೋಷಾವೇಶವಾಗಿ ಮಾತನಾಡಿದ್ದಾರೆ ಪ್ರಕೋಷ್ಠಗಳ ಒಂದು ಸಭೆಯಲ್ಲಿ. ಮುನಿರತ್ನ ಹಾಗೆ ಮಾಡಿದ್ರು, BJP ಕಾರ್ಯಕರ್ತರಿಗೆ ಧಮಕಿ ಆಗ್ತಾರೆ, BJP ನಾಯಕರಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಎಲ್ಲ ಕಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು, ಕೋಲಾರ, ಅದಾದಮೇಲೆ KGF, ಅದಾದ ನಂತರ ಬಂಗಾರಪೇಟೆ, ಮುಳಬಾಗಲ್ ಕೂಡ ಯಾರೋ ಒಂದು ತಂದಿಕ್ಕಿದ್ದಾರೆ. ಸೊ ಶ್ರೀನಿವಾಸಪುರದಲ್ಲೂ ಜಿಲ್ಲಾಧ್ಯಕ್ಷರ ವಿರುದ್ಧನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು UD ವಿಜಯಕುಮಾರ್ಗೆ. ಸೊ ಇಡೀ ಜಿಲ್ಲಾ BJP ವಿರೋಧವನ್ನು ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಅದೇನೇ ಇರಲಿ, ಮುನಿರತ್ನ ಅವರು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಪ್ಪ. ಅವರ ಜಿಲ್ಲೆಯ BJP ಮುಖಂಡರು ಅಂತಲೇ ಕರಿಬೋದು. UD ವಿಜಯಕುಮಾರ್ ಈಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಪ್ರಕೋಷ್ಠಗಳ ನಾಯಕ, ಗುರುತಿಸ್ಕೊಂಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ನನಗೆ ಟಿಕೆಟು ಅಂತ. ಇವರು ಹೋಗಿ ಮಂಜಾಥಗೌಡರಿಗೆ ಟಿಕೆಟು ಅಂತ ಅನೌನ್ಸ್ ಮಾಡಿ ಬರ್ತಾರೆ ಮುನಿರತ್ನ ನಾಯ್ಡು. ಹೀಗಾಗಿ ಮುನಿರತ್ನ ವಿರುದ್ಧ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಹಾಗಿದ್ರೆ ಮುನಿರತ್ನ BJPಯನ್ನು ಹಾಳು ಮಾಡಿ ಕಾಂಗ್ರೆಸ್ಗೆ ಹೋಗ್ತಾರಾ? ನೋಡೋಣ, ಕಾಂಗ್ರೆಸ್ಗೆ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ BJP ಅವರು ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. BJPಗೆ ಉತ್ತರವನ್ನು ಕೊಡಬೇಕು, ಏನು ಮಾಡ್ತಾರೆ ಕಾದು ನೋಡೋಣ. ನಿಮ್ಮ ಪ್ರಕಾರ ಮುನಿರತ್ನ ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.